ಪ್ರಜಾಪ್ರಭುತ್ವ ಪ್ರಜಾತಿಯ ಪ್ರಜೆಗಳಿಂದನೇ ಬೆಳೆಯಬೇಕು, ಪ್ರಜೆಗಳಿಂದನೇ ಉಳಿಬೇಕು. ಜೀರೋಗಿಂದ ಚಾಲ್ಟು ಆಯ್ತು ಪಾರ್ಟಿ, ಸತ್ ಪ್ರಜೆಗಳೇ ನೀವು ಶುರು ಮಾಡಿ ಡ್ಯೂಟಿ. ಜೈ ಜಯ 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 ಪ್ರಜಾಕೀಯ, ತೊಲಗಲಿ ಮೋಸದ ರಾಜಕೀಯ. ಬೇಸಿಕಲಿ ಪ್ರಜಾಕೀಯ ಇಸ್ ಆಲ್ ಅಬೌಟ್ ಟ್ರಾನ್ಸ್ಪರೆನ್ಸಿ. ಉತ್ತಮ ಪ್ರಜಾಕೀಯ ಪಕ್ಷವನ್ನ ನಮ್ಗೆ ಒಂದು ವೇದಿಕೆಯನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸಾಮಾನ್ಯ ಅಲ್ಲ, ಅಸಾಮಾನ್ಯ ಜೊತೆ ನಾನೊಬ್ಬ ಸಾಮಾನ್ಯನಾಗಿರ್ತೀನಿ ಅಂತ ನಾರ್ಮಲ್ ಪ್ರಜೆಯಾಗಿ ಬಂದು ಇವತ್ತೊಂದು ದಿನ ಇಲ್ಲಿ ನಿಂತ್ಕೊಂಡಿರೋದು. ಪ್ರಜೆಗಳೇ ಒಂದು ಸರ್ಕಾರಗಳನ್ನ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಹೋಪು ಪ್ರಜಾಕೀಯ ಕೊಡ್ತಾ ಇದೆ. ಹಗಲು ರಾತ್ರಿ ಆದರೂ ಪರವಾಗಿಲ್ಲ, ನಿದ್ದೆ ಮಾಡಿದ್ರೂ ಪರವಾಗಿಲ್ಲ, ಪ್ರತಿ ಮನೆ ಮನೆಗೂ ಪ್ರಜಾಕೀಯ ಕಾನ್ಸೆಪ್ಟ್ ನಾವು ಕ್ಯಾಂಡಿಡೇಟ್ ನಾವು ತಲುಪಿಸ್ತೀವಿ. ಇಷ್ಟ ತಾನೇ ಪಾಲಿಟಿಕ್ಸ್, ಇದೆ ತಾನೇ ಪೊಲಿಟಿಷಿಯನ್ಸ್. ಜನರ ಕೈಗೆ ಕೊಟ್ಟಾರೆ ಸರ್ಕಾರ. ಇದೊಂದು ಸಾರಿ ಸ್ವಾರ್ಥಿಯಾಗಿ ನಿಮಗಾಗಿ ನೀವು ವೋಟ್ ಹಾಕೊಳ್ಳಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಹೋರಾಡುವ ಒಬ್ಬ ಉತ್ತಮ ಪ್ರಜೆ ಬೇಕ ನಿಮ್ಗೆ. ಈ ಸಲ ಪ್ರಜಾಕೀಯ ವ್ಯವಸ್ಥೆ, ಪ್ರಜಾಕೀಯ ಪ್ರಣಾಳಿಕೆಯನ್ನ ಪ್ರತಿಯೊಬ್ರು ನೋಡ್ಬೇಕು. ಅಳಿಸಿ ಹೋಗಲಿ ರಾಜರ ತತ್ವ, ನಮ್ಮ ಒಂದು ಕರ್ತವ್ಯ ಏನು ವೋಟಿಂಗ್. ಈ ವರ್ಷ ವೋಟ್ ಹಾಕ್ತೀನಿ, ಯಾಕಂದ್ರೆ ರಿಯಲ್ ಸ್ಟಾರ್ ಉಪೇಂದ್ರ ಒಂದು ಪಕ್ಷ. ಪ್ರಜಾಕೀಯ ಅಂದ್ರೇನು? ಪ್ರಜೆಗಳ ಜಾನತನದ ಕ್ರಿಯೆಗಳ ಯಜಮಾನ. ಪ್ರಜಾಕೀಯ ಅಂತ ಬಂದಾಗ ಪ್ರಜೆಗಳ ಹತ್ರ ಕೀರುತ್ತೆ, ನಾವೇ ನಡೆಸ್ಕೊಂಡು ಹೋಗ್ತೀವಿ.